ಬ್ರೋ, ನಿಮ್ ಗಾಡಿ ಮೇಲೆ ಬಾಸ್ ಅಂತ ಬರ್ತಿದ್ದೀರಾ? ಏನದು ಡಿ ಬಾಸ್ ಅಂತ. ಸೊ ಇದು ಈ ಪ್ಲೇಟು ನಾನೇ ಮಾಡಿಸಿರೋದು ಗಾಡಿಗೆ ಸ್ಪೇರ್ ಆಗಿ. ಅದು ಪ್ಲಾನ್ ಮಾಡಿ ಬೋಲ್ಟ್ಗೆ ನಾನೇ ಫಿಕ್ಸ್ ಮಾಡಿರೋದು. ಸೊ ನೀವು ನೋಡ್ಬೋದು ಡಿ ಬಾಸ್ ಅಂತ ತುಂಬಾ ಜನ ಕೇಳಿದ್ರು. ಅದು ಡಿ ಬಾಸ್ ಅಲ್ಲ ಆಕ್ಚುಲಿ. ಸೊ ಬಾಸ್ ಬಂದು ನನಗೆ ನಮ್ಮಪ್ಪ ಇಲ್ಲಿ ಹಾಕ್ಸಿದ್ ನೋಡಿ, ವೆಂಕಟರಾಮ್ ಅಂತ. ಫಿಲಂ ಸ್ಟಾರ್ಗೂ ಎಲ್ಲ ಬಾಸ್ ಬಾಸ್ ಅಂತ ನಾವು ಹೋಗಲ್ಲ. ಸೊ ನನ್ನ ಬೈಕ್ ಹೆಸರು ರೆಡ್ ಲಯನ್ ಅಂತ. ನಮ್ಮ ನಾಯಿ ಮೀರಿ ಇದ್ದಾಳೆ ನೋಡಿ, ಡೈಸಿ. ಕಾಟೇರ ಫಿಲಂ ಥಿಯೇಟರ್ಗೆ ಹೋಗಿದ್ದೆ ನೋಡಿದ್ದೆ, ಸಖತ್ ಇಷ್ಟ ಆಗೋಯ್ತು ಫಿಲಂ ಅಂತೂ. ಬಟ್ ಇವಾಗ ಈ ತರ ಆಗಿರೋದಕ್ಕೆ ತುಂಬಾ ಬೇಜಾರಾಗ್ತದೆ. ಫಿಲಂ ಅಲ್ಲಿ ನೋಡಿ ಇನ್ಸ್ಪೈರ್ ಆಗಿ ತಪ್ಪು ಮಾಡಿದ್ರೇನೋ, ಬಾಸ್ ಬಾಸ್ ಅಂತ. ಏನ್ ಗುರು, ಎಲ್ಲಿ ನೋಡಿದ್ರು ಡಿ ಬಾಸ್ ಡಿ ಬಾಸ್ ಡಿ ಬಾಸ್ ಡಿ ಬಾಸ್ ಡಿ ಬಾಸ್. ಇದನ್ನ ಯಾರು ನಂಬಕ್ಕೆ ಆಗ್ತಾ ಇಲ್ಲ ಈ ತರ ಆಗಿರೋದನ್ನ. ಅವರಷ್ಟು ದೊಡ್ಡ ಸೆಲೆಬ್ರಿಟಿ ರೇಣುಕಾ ಸ್ವಾಮಿದು ತಪ್ಪು ಇಲ್ಲ ಅಂತ ಇಲ್ಲಿ ಹೇಳೋದಕ್ಕೆ ಸಾಧ್ಯ ಇಲ್ಲ. ದರ್ಶನ್ ಬುಡಕ್ ಬಂದಿರೋದು ಈ ತರ ಸ್ನೇಹಿತರಿಂದ. ಮೇ ಬಿ ಸ್ಟೋನಿ ಬ್ರೋಕ್ ಅಲ್ಲಿ ಇಲ್ಲ ಅಂದಿದ್ರೆ ದರ್ಶನ್ ಮೇ ಬಿ ಇದಕ್ಕೆ ಎಂಟ್ರಿ ಆಗ್ತಾ ಇರ್ಲಿಲ್ಲ. ಏನ್ ಗುರು, ಸುಮ್ಮನೆ ಅವನ್ನ ಕರ್ಕೊಂಬಂದು ಎಸ್ ಎಂ ಆರ್ ಮತ್ತೆ ಎಷ್ಟಾಗುತ್ತೋ ಅಷ್ಟು ಗೂಗಲ್ ಪೇ ನಂಬರ್ ಹಾಕಿ ಅವ್ರಿಗೆ ಆ್ಯಡ್ ಮಾಡಿ ತೊಗೊಂಡೋಗಿ ಕೊಡೋ ಥರ ಎಲ್ಲ ಪ್ಲ್ಯಾನ್ಸ್ ಮಾಡಿದ್ದಾರೆ ಎಸ್ ಎಂ ಆರು ಮತ್ತು ಮಧು ವ್ಲಾಗ್ಸು. ಒಳ್ಳೆ ಕೆಲಸ ಅದೆಲ್ಲ. ಸೊ ಕೆಲವರು ನನಗೆ ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಹಾಕಿದರು, ಬ್ರೋ ನಿಮ್ಮ ಗಾಡಿ ಮೇಲೆ ಬಾಸ್ ಅಂತ ಬರ್ಸಿದ್ದೀರಾ? ಏನಿದು ಡಿ ಬಾಸ್ ಅಂತ. ಸೊ ನನ್ನ ಗಾಡಿ ಮೇಲೆ ನೋಡಿ ಈ ಥರ ಬರ್ಸಿದ್ದೀನಿ ಬಾಸ್ ಅಂತ. ಸೊ ಇದು ಈ ಪ್ಲೇಟು ನಾನೇ ಮಾಡಿಸಿರೋದು ಗಾಡಿಗೆ ಸ್ಪೇರ್ ಆಗಿ. ಅದು ಪ್ಲ್ಯಾನ್ ಮಾಡೋಕ್ಕೆ ಬೋಲ್ಟ್ಗೆ ನಾನೇ ಫಿಕ್ಸ್ ಮಾಡಿರೋದು. ಸೊ ನೀವು ನೋಡ್ಬೋದು. ಸೊ ಬಾಸ್ ಅಂದರೆ ಡಿ ಬಾಸ್ ಅಂತ ತುಂಬ ಜನ ಕೇಳಿದ್ರು ನನಗೆ. ಕೆಲವೊಂದು ಇದರಲ್ಲಿ ನಾನು ಹಾಕಿದಾಗ ಕೇಳಿದ್ರು, ಅದು ಡಿ ಬಾಸ್ ಅಲ್ಲ ಆ್ಯಕ್ಚುಲಿ. ಸೊ ಬಾಸ್ ಬಂದು ನನಗೆ ನಮ್ಮಪ್ಪ ಇಲ್ಲಿ ಹಾಕ್ಸಿದ್ದೀನಿ ನೋಡಿ, ವೆಂಕಟರಾಮ್ ಅಂತ. ಸೊ ಇವರು ನಮ್ಮ ಬಾಸು. ನಾನು ಯಾವ ಫಿಲಮ್ ಸ್ಟಾರ್ಗೂ ಎಲ್ಲ ಬಾಸ್ ಬಾಸ್ ಅಂತ ನಾವು ಹೋಗಲ್ಲ. ಸೊ ನಾನು ಬೈಕ್ ಮೇಲೆ ಹಾಕ್ಸಿದ್ದೀನಿ, ಇದು ನಮ್ಮಪ್ಪ ಹೆಸರು. ಸೊ ಅದು ಬೈಕ್ ಸೂಟಬಲ್ ಆಗುತ್ತೆ ಅಂದ್ಬಿಟ್ಟು ನಾನು ಬಾಸ್ ಅಂತ ಹಾಕ್ಸಿರೋದು. ಸೊ ನನ್ನ ಬೈಕ್ ಹೆಸರು ರೆಡ್ ಲಯನ್ ಅಂತ. ರೀಸೆಂಟಾಗಿ ಇವಾಗ ಹಾಕ್ಸಿದ್ದೀನಿ ಎಲ್ಲ ಸ್ಟಿಕರಿಂಗು. ಸೊ ನಾನು ಕಂಪ್ಲೀಟ್ ನೆಕ್ಸ್ಟ್ ಒಂದು ವೀಡಿಯೋದಲ್ಲಿ ನನ್ನ ಬೈಕ್ನೇ ಡೀಟೇಲಾಗಿ ಮಾಡ್ತೀನಿ. ಸೊ ಇಲ್ಲಿ ನಮ್ಮ ನಾಯಿ ಮೀರಿ ಇದ್ದಾಳೆ ನೋಡಿ, ಪುಟ್ಟು ನಮ್ಮ ಡೈಸಿ. ಸೊ ಇದು ರೀಸೆಂಟಾಗಿ ಹಾಕ್ಸಿರೋದು ನಾನು. ಸೊ ಅದು ಡಿ ಬಾಸ್ ಅಲ್ಲ, ಜಸ್ಟ್ ಬಾಸ್ ಅಂತ. ಅದು ನನ್ನ ಬೈಕ್ಗೆ ಸೂಟಬಲ್ ಆಗಿ ರಾ ಆಗಿ ಸೂಪರಾಗಿ ಕಾಣುತ್ತೆ ಅಂದ್ಬಿಟ್ಟು ನಾನು ಬಾಸ್ ಅಂತ ಹಾಕ್ಸಿರೋದು ಅಷ್ಟೇ. ಅದು ಬಿಟ್ಟರೆ ನಾನು ಫಿಲ್ಮ್ ನೋಡ್ತೀನಿ ಮತ್ತು ದರ್ಶನ್ ಅವ್ರದ್ದು ಕಾಟೇರ ಫಿಲಮ್ ಥಿಯೇಟರ್ಗೆ ಹೋಗಿದ್ದೆ ನೋಡಿದ್ದೆ, ಸಖತ್ ಇಷ್ಟ ಆಗೋಯ್ತು ಫಿಲಮ್ ಅಂತೂ. ಸೊ ಡೈರೆಕ್ಟ್ರಿಗಂತೂ ಆ್ಯಡ್ಸ್ ಆಫ್ ಅಂತಲೇ ಹೇಳ್ಬೋದು. ತರುಣ್ ಸುಧೀರ್ ಅವರು ತುಂಬ ಅಂದರೆ ತುಂಬ ಸಖತ್ತಾಗಿ ಬಂದಿದೆ ಫಿಲಮ್ ಅದು ಆ್ಯಕ್ಚುಲಿ ನಾನು. ಬಟ್ ಇವಾಗ ಈ ಥರ ಆಗಿರೋದಕ್ಕೆ ತುಂಬ ಬೇಜಾರಾಗ್ತದೆ. ಫಿಲಮಲ್ಲಿ ನೋಡಿ ಇನ್ಸ್ಪೈರ್ ಆಗಿ ಅವರಲ್ಲಿ ಏನು ಒಳ್ಳೆ ಗುಣ ಇದೆ, ಅವ್ರು ಏನು ಫಿಲಮಲ್ಲಿ ಏನು ಒಳ್ಳೆ ತೋರಿಸ್ತಾ ಇದ್ದಾರೆ ಅದಕ್ಕೆ ಏನಾದರೂ ಅಡಾಪ್ಟ್ ಮಾಡ್ಕೊಳ್ಳಿ. ಬಟ್ ನೀವು ತಪ್ಪು ಮಾಡಿದ್ರೇನು, ಬಾಸ್ ಬಾಸ್ ಅಂತ ಮಾಡೋದು ಚೆನ್ನಾಗಿರಲ್ಲ. ಏನು ಗುರು, ಎಲ್ಲಿ ನೋಡಿದ್ರು ಡಿ ಬಾಸ್ ಡಿ ಬಾಸ್ ಡಿ ಬಾಸ್ ಡಿ ಬಾಸ್ ಡಿ ಬಾಸ್. ಯಾವ ಇನ್ಸ್ಟಾಗ್ರಾಮಲ್ಲಿ ನೋಡಿದ್ರು ಅದೇ, ಯೂಟ್ಯೂಬಲ್ಲಿ ನೋಡಿದ್ರು, ಎಲ್ಲಿ ನೋಡಿದ್ರು ಇವಾಗ ಟ್ರೆಂಡಿಂಗಲ್ಲಿರೋ ಡಿ ಬಾಸ್ ಅಂತ. ಒಬ್ಬ ದೊಡ್ಡ ಸೆಲೆಬ್ರಿಟಿ ಈ ಥರ ಒಂದು ಸಿಗಾಕೊಟ್ಟಿರೋದು ತುಂಬ ಮೋಸ. ಅದನ್ನು ಯಾರು ನಂಬಕ್ಕೆ ಆಗ್ತಾ ಇಲ್ಲ ಈ ಥರ ಆಗಿರೋದು. ಏನಕ್ಕೆ ನಂಬಕ್ಕಾಗ್ತಾ ಇಲ್ಲ ಅಂತಂದರೆ, ಅವರಷ್ಟು ದೊಡ್ಡ ಸೆಲೆಬ್ರಿಟಿ ಒಬ್ಬ ದೊಡ್ಡ ಸೆಲೆಬ್ರಿಟಿ ಈ ಥರ ಎಲ್ಲ ಮಾಡ್ತಾರೆ ಅಂದರೆ ಯಾರು ಕೂಡ ನಂಬೋದಕ್ಕೆ ಸಾಧ್ಯವೇ ಇಲ್ಲ. ಸೊ ಇದಾಗಿರೋದು ಇಷ್ಟೇ. ಇದು ಮೇನ್ ಬಂದು ಯಾರೋ ಪವಿತ್ರ ಗೌಡ, ಇದನ್ನು ಅವ್ರ ಮನೆಯಲ್ಲಿ ಕೆಲಸ ಮಾಡೋನಿಗೆ ಹೇಳಿದ್ದಾರೆ. ಆ ಕೆಲಸ ಮಾಡೋನು ಹೇಳಿದಾಗ ಅವ್ನು ಏನು ಮಾಡಬೇಕು, ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಡಬೇಕು, ಇಲ್ಲಾಂತಂದರೆ ಏನಾದರೂ ವಾರ್ನ್ ಮಾಡಿ ಬಿಟ್ಬಿಡ್ಬೇಕಾಗಿತ್ತು. ಇದನ್ನು ದರ್ಶನ್ ಅವ್ರಿಗೆ ಹೇಳಿ, ದರ್ಶನ್ ಅವ್ರನ್ನ ಕರ್ಕೊಂಬಾ ಅಂತೇಳಿ, ಇವರು ಏ ನಮ್ಮ ಬಾಸ್ ಹೇಳೋವ್ರೆ ಕರ್ಕೊಂಬರೋಣ ಅಂತ ಹೋಗಿ ಕರ್ಕೊಂಬಂದು ಚೆನ್ನಾಗಿ ಹೊಡೆದವ್ರೆ. ಚೆನ್ನಾಗಿ ಹೊಡೆದಿರೋದ್ರಲ್ಲಿ ಆ ಸ್ಟೋನಿ ಬ್ರೋಕ್ ರೆಸ್ಟೋರೆಂಟ್ ಅವನು ವಿನಯ್ ಅಂತ ಏರಿದ್ದಾರೆ, ಅವನು ಮೊದಲೇ ದೊಡ್ಡ ಗಡ ಅವನು. ರೇಣುಕಾ ಸ್ವಾಮಿದು ತಪ್ಪಿಲ್ಲ ಅಂತ ಇಲ್ಲಿ ಹೇಳೋದಕ್ಕೆ ಸಾಧ್ಯ ಇಲ್ಲ, ಅವ್ರದ್ದು ತಪ್ಪಿದೆ. ಬಟ್ ಇದು ನಡೆದಿರೋದು ಸೋಷಿಯಲ್ ಮೀಡಿಯಾ. ಸೋಷಿಯಲ್ ಮೀಡಿಯಾದಲ್ಲಿ ಈ ಥರ ನಡೆದಾಗ ಏನು ಮಾಡಬೇಕಂದ್ರೆ ಅದೆಲ್ಲ ಒಂದು ಬ್ಲಾಕ್ ಆಪ್ಷನ್ ಅಂತ ಇರುತ್ತೆ. ಸೊ ಬ್ಲಾಕ್ ಮಾಡಬೇಕು ಅಥವಾ ಸೈಬರ್ ಕ್ರೈಮ್ಗೆ ಕಂಪ್ಲೇಂಟ್ ಕೊಡಬೇಕು. ಯಾರು ಈ ಪವಿತ್ರ ಗೌಡ ಕೊಟ್ಟಿದ್ರೆ ಎಲ್ಲ ಮುಗ್ದೋಗ್ತಾ ಇತ್ತು. ಇದನ್ನು ದರ್ಶನ್ ಅವ್ರಿಗೆ ಹೇಳಿ, ದರ್ಶನ್ ಅವ್ರನ್ನ ಕರೆಸಿ ತುಂಬ ಅಂದರೆ ತುಂಬ ಅನ್ಯಾಯವಾಗಿ ಹೊಡೆದು. ಸೊ ಪೋಸ್ಟ್ಮಾರ್ಟಮ್ ರಿಪೋರ್ಟಲ್ಲೆಲ್ಲ ಬರ್ತಾಯಿದೆ ಅಂತ ಹೇಳ್ತಾ ಇದ್ದಾರೆ ನ್ಯೂಸಲ್ಲೆಲ್ಲ. ತುಂಬ ಬರ್ಬರವಾಗಿ ಹತ್ಯೆ ಮಾಡಿದ್ದಾರೆ ಅಂತ ಗೊತ್ತಾಗ್ತಾ ಇದೆ. ಸೊ ಅಂಥ ಒಂದು ಕ್ರೌರ್ಯ ಮಾಡೋಂಥ ಒಂದು ಇದು ಬೇಕಿತ್ತು ಇವರಿಗೆ, ಅಷ್ಟು ದೊಡ್ಡ ಕ್ರೌರ್ಯ ಮಾಡೋಂಥದ್ದು. ಮೇನು ಇದು ದರ್ಶನ್ ಬುಡಕ್ ಬಂದಿರೋದು ಈ ಥರ ಸ್ನೇಹಿತರಿಂದ. ಯಾರೋ ಇವಾಗ ಇಟ್ಕೊಂಡಿದಾರಲ್ಲ ಅವ್ರಿಗೆ ಯಾರು 13 ಜನ ಇದ್ದಾರೆ. ಮೇನು ದರ್ಶನ್ ಬುಡಕ್ ಬಂದಿರೋದು ಇದೇ ರೀಸನ್ನು. ಅವನ ಜೊತೆ ಯಾರಿದ್ದಾರೆ, ಅವ್ರು ಯಾರು ಇಟ್ಕೊಂಡಿದ್ದಾರೆ ಜೊತೇಲಿ. ಸೊ ಅವತ್ತು ಮೇ ಬಿ ಸ್ಟೋನಿ ಬ್ರೋಕಲ್ಲಿ ಇಲ್ಲ ಅಂದಿದ್ರೆ ದರ್ಶನ್ ಮೇ ಬಿ ಇದಕ್ಕೆ ಎಂಟ್ರಿ ಆಗ್ತಾ ಇರಲಿಲ್ಲ ಏನೋ. ಏನು ಗುರು, ಸುಮ್ಮನೆ ಅವನ್ನ ಕರ್ಕೊಂಬಂದು ಹೊಡೆದು ಆ ಮೋರಿಲಿ ಹಾಕಿದ್ದಾರೆ.
ಎಂಥ ತಂದೆ ತಾಯಿಗೂ ಮಗನ್ನ ಆ ಥರ ಪರಿಸ್ಥಿತಿಯಲ್ಲಿ ನೋಡಬೇಕು ಅಂತ ಯಾರು ಎಕ್ಸ್ಪೆಕ್ಟೇ ಮಾಡಲ್ಲ, ಎಕ್ಸ್ಪೆಕ್ಟೇಷನ್ಸೇ ಇರಲ್ಲ. ನನ್ನ ಮಗನ ಈ ಥರ ಹೊಡೆದಾಕಿ ಈ ಥರ ಸಾವು ಬರುತ್ತೆ ಅಂತ ಯಾರಿಗಿರುತ್ತೆ ಹೇಳಿ? ಫ್ಯಾನ್ಸ್ ಇದ್ದಾರೆ ಇಲ್ಲ ಅಂತಲ್ಲ, ಅವ್ರ ಆ್ಯಕ್ಟಿಂಗಿಗೆ ಫ್ಯಾನ್ಸ್ ಇದ್ದಾರೆ. ಓಕೆ, ಕಟೌಟ್ ಮಾಡ್ತೀರಾ, ಫಿಲಮ್ ಇದು ಮಾಡ್ತೀರಾ, ಎಲ್ಲ ಓಕೆ. ಬಟ್ ಈ ಥರ ವಿಚಾರಗಳಲ್ಲಿ ಯಾರಿಗೂ ಸಪೋರ್ಟ್ ಮಾಡಬಾರ್ದು, ಕಾನೂನಿಗೆ ಬಿಡಬೇಕು. ಓಕೆ, ಹೋಪ್ ಇಟ್ಕೊಳ್ಳಿ, ಅವ್ರಿಗೆ ಆಗಬಾರ್ದು ಈ ಥರ, ಅವ್ರದ್ದು ಏನು ಇರಬಾರ್ದು ಅಂತ ಒಂದು ಹೋಪ್ ಇಟ್ಕೊಳ್ಳಿ. ಅವ್ರ ಕಾನೂನು ಮುಖಾಂತರ ಏನಿದೆ ಅದ್ರ ಪ್ರಕಾರನೇ ಹೋಗ್ತಾರೆ ಅವರು. ನಾವು ನೀವು ಹೇಳ್ದಂಗೆ ಅವ್ರು ಹೋಗ್ತಾರ ಪೊಲೀಸರು? ಆಗಲ್ಲ. ಇದು ಬಂದು ದೊಡ್ಡ ಸೆಲೆಬ್ರಿಟಿ ಆಗಿರೋದ್ರಿಂದನೇ ಇಷ್ಟೊಂದು ದೊಡ್ಡ ಸೀನ್ ಆಗ್ತಾ ಇರೋದು. ಇದು ಯಾರೋ ನಾವು ನೀವು ಸಣ್ಣ ಪುಟ್ಟ ಆಗಿದ್ದರೆ ಇದು ಇಷ್ಟು ದೊಡ್ಡ ಸೀನೇ ಆಗ್ತಾ ಇರಲಿಲ್ಲ. ದೊಡ್ಡ ಸೆಲೆಬ್ರಿಟಿ, ಕೋಟ್ಯಾಂತರ ಜನಕ್ಕೆ ಮಾದರಿ, ಅವ್ರು ಏನು ಹೇಳ್ತಾರ ನೀವು ಮಾಡ್ತೀರಾ. ಡಿವಾಸ್ 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 ಅಂತ ನೀವು ಮಾಡ್ತೀರಾ ಅಭಿಮಾನಿ. ಸೊ ಆ ಥರ ಇರೋದಕ್ಕೇ ಇವತ್ತು ಅಷ್ಟೊಂದು ತನಿಖೆ ಆಗ್ತಾ ಇರೋದು, ಅಷ್ಟೊಂದು ಈ ಕೇಸ್ನ ಇನ್ವೆಸ್ಟಿಗೇಷನ್ ಮಾಡ್ತಾ ಇರೋದು. ಹೇಳೋಕ್ಕಾಗಲ್ಲ ಏನಾಗುತ್ತೆ ಈ ಕೇಸಲ್ಲಿ. ಸಾಕ್ಷಿ ಆಧಾರ ಎಲ್ಲ ಪ್ರೊಡ್ಯೂಸ್ ಮಾಡಿದ್ಮೇಲೆ ಕೋರ್ಟ್ಗೆ ಅವ್ರು ಏನು ತೀರ್ಮಾನ ಮಾಡ್ತಾರೋ ಅದೆಲ್ಲ ಫೈನಲ್ ಅನಿಸುತ್ತೆ. ತುಂಬ ಅಂದರೆ ತುಂಬ ಅನ್ಯಾಯ, ಈ ಥರ ಆಗಬಾರ್ದಾಗಿತ್ತು. ಅವ್ರ ಫ್ಯಾಮಿಲಿಗೂ ಪಾಪ ತುಂಬ ನೋವಾಗಿರುತ್ತೆ. ಮತ್ತು ಅವರು ಪ್ರೆಗ್ನೆಂಟ್ ಬೇರೆ, ಅವರ ವೈಫು ಈ ಪವಿತ್ರ ಗೌಡ ಏನಕ್ಕೆ ಬೇಕಾಗಿತ್ತು ಎಲ್ಲ? ಸುಮ್ಮನೆ ಒಂದು ಕಂಪ್ಲೇಂಟ್ ಕೊಟ್ಟು ಸ್ಟೇಷನಿಗೆ ಕರೆದು ವಾರ್ನಿಂಗ್ ಕೊಟ್ಟು ಬಿಟ್ಟಿದ್ರೆ ಮುಗ್ದೋಗಿರೋದು ಗುರು. ಇದು ಇಷ್ಟೆಲ್ಲ ಮಾಡಬೇಕಿತ್ತ? ಮೊಬೈಲ್ ಎಲ್ಲೋ ಎಲ್ಲೋ ರಾಜ್ ಕಾಲ್ವೆನಲ್ಲಿ ಎಸ್ತಿದ್ದಾರೆ ಮೊಬೈಲು, ಮೊಬೈಲ್ ಕೂಡ ಹುಡುಕ್ತಾ ಇದ್ದಾರೆ ಪೊಲೀಸ್. ಇವಾಗ ಭಯಂಕರ ಸೀನ್ ಆಗಿದೆ ಇದು. ಯಾವುದೋ ಲೇವಿಟ್ ಐತಲ್ಲ ಆಫ್ ರೋಡ್ ಹಿಂಗ. ಸಕ್ಕದಾಗಿದೆ ಗುರು ಜಾಗ, ಕುಡಿಯೋರಿಗೆ ಎಣ್ಣೆ ಹೊಡಿಯೋರಿಗೆ ಜಾಗ ಇದು. ಓಹೋ, ಬಾಟ್ಲಿಗಳು ನೋಡಿ ಗುರು. ಬೆಳಗ್ಗೆ ಇದು ವೈಟ್ ಲೈನ್ ಹಾಕಿರಲಿಲ್ಲ, ಈಗ ಸಕ್ಕದಾಗ ಕಾಣ್ತದೆ. ಏನು ಬ್ಯೂಟಿಫುಲ್ ಆಗಿದೆ ನೋಡಿ ಹಳ್ಳಿ. ರೇಷ್ಮೆ ಹುಳು ಎಲ್ಲ ಸಾಕ್ತಾರೆ ಮನೆ ಹತ್ರ. ಸಕ್ಕದಾಗಿದೆ. ಮಳೆಗಾಲದಲ್ಲಿ ಈ ಕಡೆ ಓಡಾಡೋದಕ್ಕೆ ಒಂಥರ ತುಂಬ ಚೆನ್ನಾಗಿರುತ್ತೆ, ಎಷ್ಟು ಬ್ಯೂಟಿಫುಲ್ ಆಗಿ ಕಾಣುತ್ತೆ ಗೊತ್ತಾ ಈ ಕಡೆ. ಸೊ ನಾವು ಮಳೆ ಬರೋಷ್ಟರಲ್ಲಿ ಮನೆ ಸೇರ್ಕೋಬೇಕು ಅಷ್ಟೇ. ದರ್ಶನ್ನು ಈ ಚಿಲ್ಟಾರಿ ಪಲ್ಟಾರಿಗಳ ಜೊತೆಯಲ್ಲಿ ಇದ್ದಾರಲ್ವಾ, ಅಂಥವ್ರನ್ನ ಇಟ್ಕೊಂಡೇ ದರ್ಶನ್ಗೆ ಇವಾಗ ಹುಡುಕೆ ಬಂದಿದೆ. ಅವ್ನು ಸ್ಟೋನಿ ಬ್ರೋಕ್ ವಿನಯ್ ಅಂತಿದ್ದಾನಲ್ಲ, ಅಯ್ಯೋ ಗುರು, ಅವ್ನು ಯಾರನ್ನೋ ಒಬ್ಬ ಹೊಡಿತಾ ಇರೋದನ್ನ ಒಂದು ವಿಡಿಯೋ ನೋಡಿದೆ. ಏನು ಮನುಷ್ಯತ್ವನೇ ಇಲ್ಲ ಗುರು ಅವನಿಗೆ. ಅವನ್ನೇ ಹಂಗೆ ಹೊಡೆದಿದ್ದಾನಂದರೆ ಪಕ್ಕಾ 100% ವಿನಯೇ ಹೊಡೆದಿರೋದು, ಸ್ಟೋನಿ ಬ್ರೋಕ್ ವಿನಯೇ ಹೊಡೆದಿರೋದು ಅವನಿಗೆ, ರೇಣುಕಾ ಸ್ವಾಮಿಗೆ. ಚಿತ್ರ ಹಿಂಸೆ ಕೊಟ್ಟಿದ್ದಾರೆ, ಅದಾದಮೇಲೆ 30 ಲಕ್ಷಗೇನೋ ಡೀಲಿಂಗ್ ಆಗಿದೆ. ಸೊ ಅಲ್ಲಿ ವ್ಯವಹಾರ ಏನೋ ಪ್ರಾಬ್ಲಮ್ ಆಗಿ ಇವಾಗ ಹಿಂಗಾಗಿದೆ. ಸರೆಂಡರ್ ಆಗೋಕೆ ಹೋಗಿದಾರಲ್ಲ ಇವರು, ಅದು ಬಾಡಿ ಸಿಕ್ಕಿದ್ಮೇಲೆ ಸರೆಂಡರ್ ಆಗೋಕೆ ಹೋಗಿರೋದು ಇವರು. ಅವಾಗೇನಾಗಿದೆ, ಇನ್ಸ್ಪೆಕ್ಟ್ರಿಗೆ ಡೌಟ್ ಬಂದಿದೆ ಚಿತ್ರದ್ದು ಏನೋ ಹಣಕಾಸಿನ ವ್ಯವಹಾರ ಅಂತೇಳಿ ಇವರು ಸರೆಂಡರ್ ಆಗೋಕೆ ಹೋಗಿರೋದು. ಸರ್ ಈ ಥರ ಮಾಡಿಬಿಟ್ವಿ ಹಣಕಾಸಿಗೋಸ್ಕರ, ಅವನಿಗೂ ನಮಗೂ ಏನೋ ಇದಿತ್ತು ಅಂತ. ಏನು ಕಟ್ಟೆ ಗುರು, ಕಾನೂನಲ್ಲಿ ಏನಿದೆ ಆ ಶಿಕ್ಷೆ ಆಗಲೇಬೇಕು ತಪ್ಪು ಮಾಡಿರೋರಿಗೆ. ಯಾರು ತಪ್ಪು ಮಾಡಿಲ್ವೋ, ಯಾರು ನಿರಪರಾಧಿನೋ ಅವ್ರನ್ನ ಆಚೆ ಬಿಡಲಿ. ಸೊ ಅಷ್ಟೇ. ಮತ್ತು ಇನ್ನೊಂದು, ಆ ಒಂದು ಕುಟುಂಬಕ್ಕೆ ಏನಾದರೂ ಒಂದು ಪರಿಹಾರ ಮಾಡಿಕೊಡ್ಬೇಕು. ಇವಾಗಲೇ ತುಂಬ ಜನ ಮಾಡ್ತಾಯಿದ್ದಾರೆ ಎಸ್ ಎಮ್ ಆರು. ಮತ್ತು ಸೊ ಅವ್ರ ಕೈಲಿ ಎಷ್ಟಾಗುತ್ತೋ ಅಷ್ಟು ಗೂಗಲ್ ಪೇ ನಂಬರ್ ಹಾಕಿ ಅವ್ರಿಗೆ ಆ್ಯಡ್ ಮಾಡಿ ತೊಗೊಂಡೋಗಿ ಕೊಡೋ ಥರ ಎಲ್ಲ ಪ್ಲ್ಯಾನ್ಸ್ ಮಾಡಿದ್ದಾರೆ ಎಸ್ ಎಮ್ ಆರು. ಮತ್ತು ಮಧು ವ್ಲಾಗ್ಸು ತುಂಬ ಜನ ಮಾಡ್ತಾಯಿದ್ದಾರೆ. ಸೊ ಒಳ್ಳೆ ಕೆಲಸ ಅದೆಲ್ಲ. ನೋಡೋಣ ಇನ್ನೂ ಏನಾಗುತ್ತೋ ಈ ಕೇಸು. ತಲೆ ಕೆಟ್ಟೋಗಿದೆ ಗುರು ಪಾಪ ದರ್ಶನ್ ಅವ್ರಿಗಂತೂ. ಅವರು ನಾನು ಮಾಡಿಲ್ಲ ಅಂತಾರೆ. ಇನ್ನು ಎಲ್ಲ ಇನ್ವಾಲ್ವ್ ಆದಮೇಲೆ ಎಲ್ಲರೂ ಇನ್ವಾಲ್ವ್ ಆಗೇ ಇರ್ತಾರೆ. ಇನ್ವಾಲ್ವ್ ಆಗಿಲ್ಲ ಅಂತ ಯಾರೋ ಪೊಲೀಸರು ಕರೆದು ಇನ್ವೆಸ್ಟಿಗೇಷನ್ ಮಾಡಲ್ಲ. ಸೊ ಇನ್ವಾಲ್ವ್ ಆಗಿರೋದಕ್ಕೇ ಕರೆದು ಇನ್ವೆಸ್ಟಿಗೇಷನ್ ಮಾಡ್ತಾಯಿದ್ದಾರೆ. ಸೊ ಇನ್ವೆಸ್ಟಿಗೇಷನ್ ಆಗಲಿ, ಯಾರು ತಪ್ಪು ಮಾಡಿದಾರೋ ಅವ್ರಿಗೆ ಶಿಕ್ಷೆ ಆಗಲಿ. ಮತ್ತು ಈಗ ಚಿಕ್ಕಣ್ಣ ಅವರು ಸಹ ಇದರಲ್ಲಿ ಭಾಗಿಯಾಗಿದ್ದಾರೆ ಅಂತ ಒಂದು ನ್ಯೂಸು. ಸೊ ಅವ್ರು ಭಾಗಿಯಾಗಿಲ್ಲ, ಅವರೇನು ಮಾಡಿದ್ದಾರೆ, ಸ್ಟೋನಿ ಬ್ರೋಕಲ್ಲಿ ಪಾರ್ಟಿ ಮಾಡಿದ್ದಾರೆ. ಪಾರ್ಟಿ ಮಾಡೋ ಸಂದರ್ಭದಲ್ಲಿ ಇವರು ರೇಣುಕಾ ಸ್ವಾಮಿನ ಕರ್ಕೊಂಬಂದಿದ್ದಾರೆ. ಕಿಶನ್ ಅವ್ರಿಗೆ ಫೋನ್ ಮಾಡಿದ್ದಾರೆ, ಬಾಸ್ ಕರ್ಕೊಂಬಂದಿದ್ದೀವಿ ಬಾಸ್, ಸನ್ನಿ ಬಾಸ್ ಅಂತ. ಈ ಸ್ಟೋನಿ ಬ್ರೋಕ್ ಫೋನ್ ಅವ್ರು ವಿನಯ್, ವಿನಯ್ ಅವ್ರ ಕಾರಲ್ಲಿ ಸ್ಕಾರ್ಪಿಯೋ ಕಾರಲ್ಲೊಂದು, ವಿನಯ್ ಥಾರ್ ಕಾರಲ್ಲೊಂದು ಪಾಸ್ ಆಗಿದೆ. ಆವಾಗ ಅದು ಸಿ ಸಿ ಕ್ಯಾಮ್ರಾದಲ್ಲಿ ರೆಕಾರ್ಡ್ ಆಗಿದೆ. ಅಲ್ಲೇ ಇರೋ ಶೆಡ್ಡಲ್ಲಿ ಹೋಗಿ
ನನಗೆ ತಿಳಿದ ಪ್ರಕಾರ ಹಿಗ್ಗ ಮುಗ್ಗ ಹೊಡೆದಿರ್ತಾರೆ, ಸೊ ಫುಲ್ಲು ಚಿತ್ತಾಗಿರ್ತಾರೆ. ಆ ಚಿತ್ತಲ್ಲಿ ಏನೇನು ಮಾಡಿರ್ತಾರೋ ಅಂತ ಅವ್ರಿಗೆ ಗೊತ್ತಿರಲ್ಲ. ಇಷ್ಟೇ ಆಗಿರೋದು. ಮದ ಇರೋದು ಆನೆಗೆ ಏನು ಸಿಕ್ಕಿದ್ರೆ ಏನು ಆ ಥರ ಆಗಿದೆ ಕತೆ ಇದು. ಇದು ಯಾವಾಗ ಮುಕ್ತಾಯ ಆಗುತ್ತೋ ನೋಡಬೇಕು. ಪೊಲೀಸವ್ರಿಗೂ ಆಟ್ಸ್ ಆಫ್ ಅಂತ ಹೇಳ್ಬೋದು. ಸಣ್ಣ ಪುಟ್ಟ ಅವರಾದರೆ ಏನೋ ಅನ್ಬೋದು, ಅಷ್ಟು ದೊಡ್ಡ ಸ್ಟಾರು, ಅಷ್ಟು ದೊಡ್ಡ ಫ್ಯಾನ್ ಫಾಲೋಯಿಂಗ್ ಇದೆ, ಅಷ್ಟು ದೊಡ್ಡ ಸೆಲೆಬ್ರಿಟಿ ಈ ಒಂದು ಇದರಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಅಂತ ಗೊತ್ತಾಗಿ, ಸೊ ಇಮಿಡಿಯೇಟಾಗಿ ಅವ್ರನ್ನ ಕರೆಸಿ ಇನ್ವೆಸ್ಟಿಗೇಷನ್ ಸ್ಟಾರ್ಟ್ ಮಾಡಿದಾರಲ್ವಾ, ಸೊ ಅವ್ರಿಗೆ ಆಟ್ಸ್ ಆಫ್. ಯಾರು ಮುಂದೆ ಬರಲ್ಲ, ಎಲ್ಲ ಭಯ ಬೀಳ್ತಾರೆ ಕೆಲವರೆಲ್ಲ. ಓ ಅವ್ರಿಗೆ ಇನ್ಫ್ಲೂಯೆನ್ಸ್ ಇದೆ, ಆಮೇಲೆ ನಮ್ಮ ಕೆಲಸ ಹೋಗುತ್ತೆ, ಸೊ ಆ ಥರ ಆಗುತ್ತೆ ಈ ಥರ ಆಗುತ್ತೆ ಅಂತ ಪ್ರೆಷರ್ ಇರುತ್ತೆ. ಯಾರು ಮುಂದೆ ಹೋಗಲ್ಲ ಈ ಥರದಕ್ಕೆಲ್ಲ. ಸೊ ನೋಡಬೇಕು ಏನಾಗುತ್ತೆ ಇದು. ಈ ಕಿತ್ತೋಗಿರೋ ಫ್ರೆಂಡ್ಸ್ಗಳನ್ನ ಜೊತೇಲಿ ಇಟ್ಕೊಂಡ್ರೆ ಇದೇ ಥರನೇ ಆಗೋದು, ತಲೆಗೆ ತಂದುಬಿಡ್ತಾರೆ. ಅದಕ್ಕೆ ಫ್ರೆಂಡ್ ಲೈಫಲ್ಲಿ ಫ್ರೆಂಡ್ಸ್ಗಳು ಎಷ್ಟಿರಬೇಕೋ ಅಷ್ಟೇ ಇರಬೇಕು. ಮತ್ತು ಯಾರು ಯಾವ ಥರ ಇದ್ದಾರೆ ಅಂತ ನೋಡಿ ಜೊತೇಲಿ ಇಟ್ಕೊಬೇಕು ಹೊರತು ಎಲ್ಲರೂ ಫ್ರೆಂಡ್ಸ್ ಅಂದ್ಬಿಟ್ಟು ಅವ್ನು ನಂಗೆ ಟೈಮ್ಗೆ ಆಗ್ತಾನೆ ಇವ್ನು ನಂಗೆ ಟೈಮ್ ಆಗ್ತಾನೆ ಅಂತ ಜೊತೇಲಿ ಇಟ್ಕೊಂಡ್ರೆ ಒಂದಲ್ಲ ಒಂದಿನ ಈ ಥರ ತಲೆಗೆ ತಂದುಬಿಡ್ತಾರೆ. ಈಗ ನೋಡಿ ದರ್ಶನ್ ಆಗಿರೋ ಫ್ಯಾನ್ ಕ್ರೇಜ್ ಏನು, ಅವ್ರಿಗಿರೋ ಒಂದು ಸ್ಥಾನ ಏನು ಕರ್ನಾಟಕದಲ್ಲಿ, ಇದೆಲ್ಲ ಒಂದೇ ಒಂದು ಇದರಲ್ಲಿ ಫುಲ್ ಫಾಲ್ ಡೌನ್ ಆಗೋಯ್ತಲ್ಲ. ಬೇರೆ ಕೇಸ್ ಏನಾದರೂ ಆಗಿದ್ರೆ ಈ ಥರ ಆಗ್ತಾನೆ ಇರಲಿಲ್ಲ. ಇನ್ ಕೇಸ್ ಯಾರಾದರೂ ಕೋಪದಲ್ಲಿ ಬೈದ, ವೇ ಬಿಡು ಅವ್ರು ಮಾಮೂಲಿ ಹಂಗೆ ಹೊಡೆದ ಮಾಮೂಲಿ ಹಂಗೆ ಅಂತ ಏನೋ ಬಿಟ್ಬಿಡ್ಬೋದು. ಹಿಂಗೆ ಉದ್ದೇಶ ಇರಲಿಲ್ಲ, ನಾವು ಮಾಡಿಲ್ಲ, ಏನೋ ಆಗಬಾರ್ದು ಆಗೋಯ್ತು ಅಂತ. ಆದಮೇಲೆ ಅದೆಲ್ಲ ಹೇಳಿದ್ರೆ ನಡೀತ ಗುರು, ಅವ್ರವ್ರ ಮನೆ ಪ್ರಾಬ್ಲಮ್ಮು ಅವ್ರವ್ರ ಮನೆ ಕಷ್ಟ ಅವ್ರವ್ರಿಗೆ ಗೊತ್ತಿರುತ್ತೆ. ಸೊ ಅದನ್ನೆಲ್ಲ ಮೈಂಡಲ್ಲಿ ಇಟ್ಕೊಂಡು ಮಾತಾಡಿ, ಏನು ಮಾಡೋಕ್ಕಾಗಲ್ಲ, ಆಗಿದ್ದಾಗಿದ್ದೆ. ಸೊ ನಡೀತಾ ಇದೆ, ನಡೀಲಿ. ಈ ಬಾಸ್ದೇನು ತಪ್ಪಿಲ್ಲ ಅಂತಂದರೆ ನಮಗೂ ಖುಷಿನೇ. ಏನಾಗುತ್ತೆ ಕಾದು ನೋಡೋಣ.